ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಯೋಗ ಕುರ್ತಿ ವಿತ್ ಬೋಟ್ ನೆಕ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನನ್ನೊಬ್ಬರು ಸಬ್ಸ್ಕ್ರೈಬರ್ ರಿಕ್ವೆಸ್ಟ್ ಮಾಡಿದರು ಬೋಟ್ ನೆಕ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡೋದು ಯಾವ ರೀತಿ ತೋರಿಸಿ ಅಂತ. ಹಾಗಾಗಿ ನಾನು ಬೋಟ್ ನೆಕ್ ಕೂಡ ಈ ಡ್ರೆಸ್ಸಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಬೇಗ ಶುರು ಮಾಡೋಣ. ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಫ್ಯೂಚರಲ್ಲಿ ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಫಸ್ಟ್ ನಾವು ಒಂದು ಪೇಪರಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಪೇಪರಲ್ಲಿ ಮಾರ್ಕ್ ಮಾಡಿ ಕಟ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಮತ್ತು ತುಂಬ ಬಟ್ಟೆ ಕೂಡ ಸೇವ್ ಆಗುತ್ತೆ. ಹಾಗಾಗಿ ನಾನು ಫಸ್ಟ್ ಪೇಪರ್ನ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಡಬಲ್ ಫೋಲ್ಡ್ ಮಾಡಿರ್ತೀವಲ್ವ, ಅದ್ರ ಮಧ್ಯನ ಕಟ್ ಮಾಡ್ಕೊಳ್ಬೇಕು. ಒಂದು ಪೀಸ್ ಹಿಂದೆ, ಒಂದು ಪೀಸ್ ಮುಂದೆ, ಆ ರೀತಿ ಫೋರ್ಸ್ ಫೋಲ್ಡ್ ಮಾಡ್ತಾ ಇಲ್ಲ ನಾನಿಲ್ಲಿ. ಅದಾದ ಮತ್ತೆ ಈ ಥರದೊಂದು ಅಳತೆ ಟಾಪ್ನ ತೆಕ್ಕೊಳ್ಬೇಕು. ಅಳತೆ ಟಾಪ್ ತೆಕ್ಕೊಂಡ ಮತ್ತೆ ಇದ್ರ ನೆಕ್ನ ಅಳತೆ ಮಾಡ್ಕೊಳ್ಳೋಣ. ನೆಕ್ನ ಅಳತೆ ಮಾಡಿಕೊಂಡು ಇದನ್ನ ಅರ್ಧ ಮಾಡಬೇಕು. ಅರ್ಧ ಮಾಡಿ ಅದನ್ನು ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನಾವು ಶೋಲ್ಡರ್ನ ಅಳತೆ ಮಾಡ್ಕೊಳ್ಬೇಕು. ನನ್ನ ಶೋಲ್ಡರ್ ಇಲ್ಲಿ 4 ಇಂಚ್ ಇದೆ, ಹಾಗಾಗಿ ನಾನು 4 ಇಂಚ್ನೇ ಇಡ್ತಾ ಇದ್ದೀನಿ. ರೆಡಿಮೇಡ್ ಟಾಪಲ್ಲೆಲ್ಲ ಶೋಲ್ಡರ್ ಜಾಸ್ತಿನೇ ಇರುತ್ತೆ. ನಾವು ಸ್ಟಿಚ್ ಮಾಡಿದಷ್ಟು ಟಾಪಲ್ಲಾದರೆ ಶೋಲ್ಡರ್ ಸರಿಯಾಗಿರುತ್ತೆ. ಸರಿಯಾಗಿ ನಂದು 3.5 ಇಂಚು, ಅರ್ಧ ಇಂಚು ಕೈ ಅಂದರೆ ತೋಳು ಜಾಯಿಂಟ್ ಮಾಡೋದಕ್ಕೆ ಸೇರಿ 4 ಇಂಚು. 4 ಇಂಚ್ನ ನಾನಿಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ನಮ್ಮ ಶೋಲ್ಡರಿನ ಉದ್ದನ ಅಳತೆ ಮಾಡ್ಕೊಳ್ತಾ ಇದ್ದೀನಿ. ಇದೆಷ್ಟಿದೋ ಅಷ್ಟೇ ಮಾರ್ಕ್ ಮಾಡ್ಕೊಳ್ಬೇಕು. ಇದನ್ನು ನಾವು ಶೋಲ್ಡರಿನ ಅಗಲನ ಮಾರ್ಕ್ ಮಾಡಿದ್ವಲ್ವ, ಅಲ್ಲಿಂದ ಕೆಳಗಡೆಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಇದು ನಾವೀಗ ಈ ರೀತಿ ಸ್ಟ್ರೈಟ್ ಲೈನ್ನ ಎಳ್ಕೊಳ್ಬೇಕು. ಕೆಳಗಡೆ ಕೂಡ ಈ ರೀತಿ ಸ್ಟ್ರೈಟ್ ಲೈನ್ನ ಎಳ್ಕೊಳ್ಬೇಕು. ನೆಕ್ಸ್ಟ್ ನಾನು ಚೆಸ್ಟಿನ ಅಳತೆನ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಅಳತೆ ಬರುತ್ತೋ ನೋಡಿ ಈ ರೀತಿ ಅಳತೆ ಮಾಡ್ಕೊಳ್ಬೇಕು. ಎಷ್ಟು ಅಳತೆ ಬರುತ್ತೋ ಅದರ ಅರ್ಧ ಮಾಡ್ಕೊಳ್ಬೇಕು. ಈಗ ಅಳತೆ ಬಂದಿದಲ್ವ, ಇದನ್ನು ಈ ರೀತಿ ಅರ್ಧ ಮಾಡ್ಕೊಳ್ಳಿ. ಇದನ್ನು ನಾವು ಈಗ ಪೇಪರ್ ಮೇಲೆ ಮಾರ್ಕ್ ಮಾಡಬೇಕು. ನಮ್ಮ ಸರಿಯಾದ ಅಳತೆ ಎಷ್ಟು ಬಂದಿರುತ್ತೋ ಅದಕ್ಕೆ 2 ಇಂಚ್ನ ಪ್ಲಸ್ ಮಾಡಿ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ನೋಡಿ ನಾನು ಶೇಪ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಈ ರೀತಿ ಇಲ್ಲಿಂದ ಕೆಳಗಡೆಗೆ 6 ಇಂಚ್ನ ಮಾರ್ಕ್ ಮಾಡ್ಕೊಳ್ಬೇಕು. ಅಳತೆ ಟಾಪಲ್ಲಿ 6 ಇಂಚ್ನ ಮಾರ್ಕ್ ಮಾಡಿದ ಮತ್ತೆ ಈ ರೀತಿ ಮಡಿಸಿ ಹಾಕ್ಕೊಂಡು ಈ ಸೈಡಿಂದ ಈಚೆ ಸೈಡ್ವರೆಗೂ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಎಷ್ಟು ಬರುತ್ತೆ ಅದನ್ನು ಅರ್ಧ ಮಾಡ್ಕೊಳ್ಬೇಕು. ನಾವು ಟಾಪ್ ಮೇಲೆ ಮಾರ್ಕ್ ಮಾಡಿದ್ವಲ್ವ, ಅದೇ ರೀತಿ ಇಲ್ಲಿ ಕೂಡ 6 ಇಂಚ್ನ ಮಾರ್ಕ್ ಮಾಡ್ಕೊಳ್ಬೇಕು. ಅದಾದ ಮತ್ತೆ ಎಷ್ಟು ಅಳತೆ ಬಂದಿರುತ್ತೋ ಅದಕ್ಕೆ ಪ್ಲಸ್ 2 ಇಂಚ್ ಆ್ಯಡ್ ಮಾಡಿ ಮಾರ್ಕ್ ಮಾಡ್ಕೊಳ್ಬೇಕು. ನನ್ನ ಸರಿಯಾದ ಅಳತೆ 7 ಇಂಚು, ಅದಕ್ಕೆ 2 ಇಂಚ್ ಆ್ಯಡ್ ಮಾಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಮ್ಮ ಅಳತೆ ಟಾಪಲ್ಲಿ ಓಪನ್ ಇರುತ್ತಲ್ವ, ಶೋಲ್ಡರ್ನಿಂದ ಓಪನ್ಗೆ ಎಷ್ಟು ಅಳತೆ ಇದೆ ಅಂತ ನೋಡ್ಕೊಳ್ಬೇಕು. ಈ ರೀತಿ ಶೋಲ್ಡರ್ಗೆ ಈ ರೀತಿ ಮಾರ್ಕಿಂಗ್ ಟೇಪ್ನ ಇಟ್ಟು ನಮ್ಮ ಓಪನ್ ಇದೆಯಲ್ವ, ಅಲ್ಲಿವರೆಗೆ ಎಷ್ಟು ಅಳತೆ ಇದೆ ಅಂತ ನೋಡ್ಕೊಳ್ಬೇಕು. ಅದನ್ನು ನಾನೀಗ ಪೇಪರ್ ಮೇಲೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಸರಿಯಾದ ಅಳತೆ 19.5 ಇಂಚು, ಆದರೆ 1/2 ಇಂಚು ಶೋಲ್ಡರ್ ಜಾಯಿಂಟ್ ಮಾಡೋದಕ್ಕೆ ಸೇರಿ 20 ಇಂಚ್ನ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಮ್ಮ ಟಾಪಿನ ಓಪನ್ ಇದೆ ಅಲ್ವಾ, ಅಳತೆ ಟಾಪಿನ ಓಪನ್, ಅದನ್ನು ಈ ರೀತಿ ಮಡಿಸಿ ಹಾಕ್ಕೊಂಡು ಇಲ್ಲಿ ಕೂಡ ಅಳತೆ ಮಾಡ್ಕೊಳ್ಬೇಕು. ನಮ್ಮ ಮೇಲೆ ಯಾವ ರೀತಿ ಮಾಡಿರ್ತೀವೋ ಇಲ್ಲಿ ಕೂಡ ಅದೇ ರೀತಿ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ನಮ್ಮ ಸರಿಯಾದ ಅಳತೆ ಎಷ್ಟಿರುತ್ತೋ ಅದಕ್ಕೆ 2 ಇಂಚ್ನ ಆ್ಯಡ್ ಮಾಡೋದನ್ನು ಮರಿಲೇಬಾರ್ದು. ನಾನೊಂದು ಸ್ಕೇಲ್ ಸಹಾಯದಿಂದ ಈ 3 ಮಾರ್ಕ್ ಇರುತ್ತಲ್ವ, ನಾವು ಮಾರ್ಕ್ ಮಾಡಿರುವ 3 ಮಾರ್ಕ್ನು ಕೂಡ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಬೇಕು. ಸರಿಯಾಗಿ ಫುಲ್ ಕೆಳಗಡೆ ಅಂದರೆ ನಮ್ಮ ಟಾಪಿನ ಎಂಡ್ ಇರುತ್ತಲ್ವ, ಅಲ್ಲಿ ಕೂಡ ಈಗಲೇ ಮಾರ್ಕ್ ಮಾಡ್ಕೊಳ್ಬೇಕಿರೋದು. ಆದರೆ ನನ್ನ ಪೇಪರ್ ಉದ್ದ ಕಮ್ಮಿ ಇದೆ, ನಮ್ಮ ಟಾಪ್ ಎಷ್ಟಿರುತ್ತೋ ಅಷ್ಟು ಪೇಪರ್ ಉದ್ದ ಇರೋದಿಲ್ಲ ಅಲ್ವಾ, ಆದ ಕಾರಣ ನಾನು ಅದನ್ನು ಟಾಪ್ ಮೇಲೆ ಮಾರ್ಕ್ ಮಾಡಿ ತೋರಿಸ್ಕೊಡ್ತೀನಿ. ಈಗ ನಾವಿಲ್ಲಿ ಈ ಮೂಲೆಯಿಂದ ಮೇಲೆಗಡೆಗೆ 1 ಇಂಚ್ನ ಮಾರ್ಕ್ ಮಾಡಿಕೊಂಡು ಇದನ್ನು ಈ ರೀತಿ ರೌಂಡಾಗಿ ಮಾರ್ಕ್ ಮಾಡಿಕೊಳ್ಬೇಕು. ನಾವೀಗ ಈ ರೀತಿ ಕಟ್ ಮಾಡಿಕೊಳ್ಬೇಕು. ನೋಡಿ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ವ, ಈ ರೀತಿ ಕಟ್ ಮಾಡಿಕೊಳ್ಬೇಕು. ಈಗ ನಾನು ಬೋಟ್ ನೆಕ್ ಮಾರ್ಕ್ ಮಾಡೋ ಪರ್ಫೆಕ್ಟ್ ವಿಧಾನನ ತೋರಿಸ್ಕೊಡ್ತೀನಿ. ನಮ್ಮ ಫ್ಯಾಬ್ರಿಕ್ ಇರುತ್ತಲ್ವ, ಅದನ್ನು ಈ ರೀತಿ ಫೋಲ್ಡ್ ಮಾಡಬೇಕು. ನಾನಾಗ ಒಂದು ಮಾರ್ಕ್ ಮಾಡಿದ್ದೆ 2.5 ಇಂಚ್ ಆಗೋಷ್ಟು ನನ್ನ ಸರಿಯಾದ ನೆಕ್ಕಿನ ಅಳತೆ, ಅಲ್ಲಿಗೆ ಈ ರೀತಿ ಫೋಲ್ಡ್ ಮಾಡಿ ಈ ಮಧ್ಯದಲ್ಲಿ ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು. ಇದು ನಮ್ಮ ಸರಿಯಾದ ನೆಕ್ಕಿನ ಅಳತೆ.
ನಾರ್ಮಲ್ ನೆಕ್ಕಿಗಾದರೆ 2.5 ಇಂಚಿನ ಮಾರ್ಕ್ ಮಾಡ್ತೀವಿ. ಇದು ಬೋಟ್ ನೆಕ್, ಅದಕ್ಕೋಸ್ಕರ ಈ ರೀತಿ ಫೋಲ್ಡ್ ಮಾಡಬೇಕು. ನಾವು 2.5 ಇಂಚ್ ಮಾರ್ಕ್ ಮಾಡಿರ್ತೀವಲ್ವ, ಅಲ್ಲಿವರೆಗೆ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಮಧ್ಯನ ಕಂಡುಹಿಡಿಬೇಕು. ನಾನೀಗ ಕೊರಳಿನ ಉದ್ದನ ಮಾರ್ಕ್ ಮಾಡ್ತಾ ಇದ್ದೀನಿ. ನನಗಿಲ್ಲಿ 3.5 ಇಂಚು ಕೊರಳು ಸಾಕು, ಆದರೆ ಶೋಲ್ಡರ್ ಜಾಯಿಂಟ್ ಮಾಡೋದಕ್ಕೆ 1/2 ಇಂಚನ್ನ ಆ್ಯಡ್ ಮಾಡಿ 4 ಇಂಚನ್ನ ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕಿದ್ದರೆ ಮ್ಯಾಕ್ಸಿಮಮ್ 5 ಇಂಚು ಆಗೋಷ್ಟು ಮಾರ್ಕ್ ಮಾಡ್ಕೊಳ್ಬೋದು, ಕಡಿಮೆ ಬೇಕಿದ್ದರೆ ಕಡಿಮೆ ಕೂಡ ಮಾಡ್ಕೊಳ್ಬೋದು. ಈಗ ನಾವು ಯೋಕ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಈ ರೀತಿ ಶೋಲ್ಡರ್ನಿಂದ ಕೆಳಗಡೆಗೆ 10 ಇಂಚು ಆಗೋಷ್ಟು ಮಾರ್ಕ್ ಮಾಡ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಉದ್ದ ಬೇಕಿದ್ದರೆ, ಜಾಸ್ತಿ ಉದ್ದ ಯೋಕ್ ಇಡಬೇಕು ಅಂತ ಅಂದ್ಕೊಂಡಿದ್ರೆ ಜಾಸ್ತಿ ಉದ್ದ ಮಾಡ್ಕೊಳ್ಬೋದು. ಇದಕ್ಕಿಂತ ಕಡಿಮೆ ಮಾಡಿದರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ಯೋಕ್ನ ಮ್ಯಾಕ್ಸಿಮಮ್ ಅಂದರೂ 15 ಇಂಚು ಉದ್ದನ ಕಟ್ ಮಾಡ್ಕೊಳ್ಬೋದು. ನನಗಿಲ್ಲಿ 10 ಇಂಚು ಸಾಕು, ಹಾಗಾಗಿ ನಾನು 10 ಇಂಚನ್ನ ಮಾರ್ಕ್ ಮಾಡ್ತಾ ಇರೋದು. ತುಂಬ ಉದ್ದ ಇಟ್ಟರೂ ಕೂಡ ಚೆನ್ನಾಗಿ ಕಾಣೋದಿಲ್ಲ. ಈ ರೀತಿ ನಾವು ಸರಿಯಾಗಿ 15 ಇಂಚನ್ನ ಮಾರ್ಕ್ ಮಾಡಿದ ಮತ್ತೆ ಇದನ್ನು ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡುವಾಗ ಬ್ಯಾಕ್ ಪಾರ್ಟ್ನ ತೆಗೆದಿಟ್ಕೊಂಡು ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಫ್ರಂಟ್ ಮಾತ್ರ ಯೋಕ್ನ ಅಟ್ಯಾಚ್ ಮಾಡ್ತಾ ಇರೋದು, ಬ್ಯಾಕ್ ನಾನು ಪ್ಲೇನ್ ಆಗಿಡ್ತೀನಿ. ನಮ್ಮ ನಾರ್ಮಲ್ ಕುರ್ತಿ ಇರುತ್ತಲ್ವ ಆ ರೀತಿ. ನೀವು ಬೇಕಿದ್ದರೆ ಎರಡೂ ಸೈಡ್ ಕೂಡ ಯೋಕ್ನ ಜಾಯಿಂಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಯೋಕ್ನ ಕಟ್ ಮಾಡೋದಕ್ಕೆ 1/2 ಮೀಟರ್ ಆಗೋಷ್ಟು ವೆಲ್ಬೆಟ್ ಫ್ಯಾಬ್ರಿಕ್ನ ತೆಕ್ಕೊಂಡಿದ್ದೀನಿ. ಇದನ್ನು ನಾನು ಈ ರೀತಿ ಮಡಿಸ್ಕೊಂಡು ನಾವು ಪೇಪರಲ್ಲಿ ಯೋಕ್ನ ಕಟ್ ಮಾಡಿದ್ವಲ್ವ, ಅದನ್ನು ಇದ್ರ ಮೇಲೆ ಇಟ್ಟು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಇದನ್ನು ಮಾರ್ಕ್ ಮಾಡುವಾಗ ನಮ್ಮ ಪೇಪರ್ ಮೇಲೆ ನೆಕ್ನ ಮಾರ್ಕ್ ಮಾಡಿರ್ತೀವಲ್ವ, ಅದು ಫ್ಯಾಬ್ರಿಕ್ ಫೋಲ್ಡೆಡ್ ಸೈಡ್ ಇರುತ್ತಲ್ವ ಅಲ್ಲಿ ಇಟ್ಟು ಈ ರೀತಿ ಮಾರ್ಕ್ ಮಾಡಬೇಕಿರೋದು. ಇದನ್ನು ಮಾರ್ಕ್ ಮಾಡುವಾಗ 1/4 ಇಂಚ್ ಆಗೋಷ್ಟು ಜಾಸ್ತಿ ಬಟ್ಟೆನ ಬಿಟ್ಟು ಮಾರ್ಕ್ ಮಾಡ್ಕೊಳ್ಬೇಕು. ಈಗ ನಾನು ಇದ್ರ ಮೇಲೆ ಕೂಡ ನೆಕ್ನ ಡ್ರಾ ಮಾಡ್ತಾ ಇದ್ದೀನಿ. ನಾನು ಆಗ ಅಲ್ಲಿ ಪೇಪರ್ ಮೇಲೆ ತೋರಿಸ್ಕೊಟ್ಟೆ ಅಲ್ವಾ, ಅದೇ ರೀತಿ ಇಲ್ಲಿ ಕೂಡ ನೆಕ್ನ ಡ್ರಾ ಮಾಡ್ಕೊಳ್ಬೇಕು. ನಾವು ಶೋಲ್ಡರ್ನ ಮಾರ್ಕ್ ಮಾಡಿರ್ತೀವಲ್ವ, ಅಲ್ಲಿಂದ ಕೆಳಗಡೆಗೆ 1/2 ಇಂಚ್ ಆಗೋಷ್ಟು ಈ ರೀತಿ ಮಾರ್ಕ್ ಮಾಡಬೇಕು. ಈಗ ನಾವು ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿದ ಮತ್ತೆ ನೋಡಿ ಈ ರೀತಿ ಕಾಣುತ್ತೆ. ಈಗ ನಾವು ಇದನ್ನು ಈ ರೀತಿ ಆಫ್ ಫೋಲ್ಡ್ ಮಾಡಿ ಇದ್ರ ಮಧ್ಯ ನಾವು ಕಟ್ ಮಾಡ್ಕೊಳ್ಬೇಕು, ಒಂದು ಸಣ್ಣ ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಫ್ರಂಟ್ ಪಾರ್ಟ್ನ ಕಟ್ ಮಾಡೋದಕ್ಕೆ ನಮ್ಮ ಫ್ಯಾಬ್ರಿಕ್ನ ಡಬಲ್ ಫೋಲ್ಡಾಗಿ ಮಡಿಸಿ ಹಾಕ್ಕೊಂಡಿದ್ದೀನಿ. ನೀವು ಯೋಕ್ನ ಹಿಂದೆ ಮುಂದೆ 2 ಸೈಡ್ ಮಾಡ್ತಿದ್ರೆ 4th ಫೋಲ್ಡಾಗಿ ಮಡಿಸಿ ಹಾಕ್ಕೊಳ್ಬೇಕು. ನೀವು ಫ್ರಂಟ್ ಮಾತ್ರ ಮಾಡ್ತಾ ಇದ್ದರೆ 2 ಫೋಲ್ಡಾಗಿ ಮಡಿಸಿ ಹಾಕ್ಕೊಂಡು ಫಸ್ಟು ಫ್ರಂಟ್ ಪಾರ್ಟ್ನ ಕಟ್ ಮಾಡಿ ತೆಕ್ಕೊಳ್ಬೇಕು, ಅದಾದ ಮತ್ತೆ ನೀವು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಮಡಿಸಿ ಹಾಕ್ಕೊಂಡ ಮತ್ತೆ ಮೇಲೆ ನಾವು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು. ಆದ ಕಾರಣ ಒಂದು ಸ್ಕೇಲಿಂದ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಮಾರ್ಕ್ ಮಾಡಿದ ಮತ್ತೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದಾದ ಮತ್ತೆ ನಾವಾಗ ಕಟ್ ಮಾಡಿರುವ ಕೆಳಗಡೆ ಪೇಪರ್ ಇರುತ್ತಲ್ವ, ಅದನ್ನು ಈ ರೀತಿ ಇಟ್ಟು ಈ ಶೇಪ್ನ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ನಿಮ್ಮ ಅಳತೆ ಟಾಪ್ನ ತೆಕ್ಕೊಳ್ಳಿ. ಅಳತೆ ಟಾಪಿನ ಟೋಟಲ್ ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಆಗ ನೀವು ಕಟ್ ಮಾಡಿರುವ ಯೋಕ್ ಇರುತ್ತಲ್ವ, ಅದನ್ನು ಈ ರೀತಿ ಸರಿಯಾಗಿ ಇಟ್ಕೊಳ್ಳಿ. ಸರಿಯಾಗಿಟ್ಟ ಮತ್ತೆ ನಿಮ್ಮ ಅಳತೆ ಟಾಪಲ್ಲಿ ಎಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದನ ಇಲ್ಲಿ ಮಾರ್ಕ್ ಮಾಡಬೇಕು. ಆದರೆ ಮಾರ್ಕ್ ಮಾಡುವಾಗ 1 ಅಥವಾ 1.5 ಇಂಚ್ ಆಗೋಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ, ಯಾಕಂದರೆ ಹೊಲಿಯುವಾಗ ಬೇಕಾಗುತ್ತೆ. ಆದ ಕಾರಣ ಕೆಳಗಡೆ ಒಂದು ಸ್ಕೇಲ್ನ ಸಹಾಯದಿಂದ ಈ ರೀತಿ ಸ್ಟ್ರೈಟಾಗಿ ಲೈನ್ ಎಳ್ಕೊಂಡು ಇದನ್ನೀಗ ಕಟ್ ಮಾಡ್ಕೊಳ್ಳೋಣ. ಉದ್ದನ ಕಟ್ ಮಾಡಿದ ಮತ್ತೆ ಈ ಸೈಡಲ್ಲೂ ಕೂಡ ನಾವೀಗ ಸರಿಯಾಗಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪಾಗಿ ಕಟ್ ಮಾಡಿಕೊಳ್ಳೋಣ. ನಾವೀಗ ಬ್ಯಾಕ್ ಪಾರ್ಟ್ನೂ ಕೂಡ ಕಟ್ ಮಾಡಿಕೊಳ್ಬೇಕು. ಅದಕ್ಕೆ ನಾವಿಲ್ಲಿ ಫ್ರಂಟ್ ಪಾರ್ಟ್ ಎರಡನ್ನೂ ಈ ರೀತಿ ಇಟ್ಟು ಅದ್ರ ಮೇಲೆ ಮಾರ್ಕ್ ಮಾಡಿಕೊಂಡು ಅದಾದ ಮತ್ತೆ ಕಟ್ ಮಾಡಿಕೊಳ್ಳೋಣ.
ಈಗ ನಮ್ಮ ಯೋಕಿನ ಪೇಪರ್ ಇದೆ ಅಲ್ವಾ, ಇದನ್ನು ನಾವು ಈ ರೀತಿ ನಾವಾಗ ನೆಕ್ನ ಮಾರ್ಕ್ ಮಾಡಿದ್ವಲ್ವ ಅದನ್ನು ಈ ರೀತಿ ಕಟ್ ಮಾಡಿ ನಮ್ಮ ಬ್ಯಾಕ್ ಪಾರ್ಟಿಗೆ ಈ ರೀತಿ ಇಟ್ಟು ಬ್ಯಾಕ್ ಪಾರ್ಟ್ಗೂ ಕೂಡ 4 ಇಂಚ್ ಆಗೋಷ್ಟು ಉದ್ದನ ಮಾರ್ಕ್ ಮಾಡಿ ಈ ರೀತಿ ಬೋಟ್ ನೆಕ್ನ ಮಾಡಿಕೊಳ್ಬೇಕು. ನಾವು ಫ್ರಂಟ್ ಎಷ್ಟು ತೆಕ್ಕೊಂಡಿರ್ತೀವೋ ಬ್ಯಾಕ್ನೂ ಕೂಡ ಅಷ್ಟೇ ತೆಕ್ಕೊಳ್ಬೇಕಾಗತ್ತೆ. ಈಗ ನಾವು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋಣ. ಉಳಿದಿರೋ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಿ ನಾನಿಲ್ಲಿ ಸ್ಲೀವ್ಸ್ನ ಕಟ್ ಮಾಡ್ತಾ ಇದ್ದೀನಿ. 3/4 ಸ್ಲೀವ್ಸ್ನ ನಾನಿಲ್ಲಿ ಕಟ್ ಮಾಡ್ತಾ ಇರೋದು. ಈ ಸ್ಲೀವ್ಸಿನ ಕೆಳಗಡೆಗೆ ಈ ರೀತಿ ಒಂದು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಳ್ಬೇಕು. ಅದಾದ ಮತ್ತೆ ಸ್ಲೀವ್ಸಿನ ಉದ್ದ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ಉದ್ದನ ಫಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಮ ಸ್ಲೀವ್ಸಿನ ಅಗಲ ಎಷ್ಟಿರುತ್ತೋ ಅದಕ್ಕೆ 2 ಇಂಚ್ನ ಪ್ಲಸ್ ಮಾಡಿ ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು. ಈ ಮಾರ್ಕ್ ಮಾಡಿದ ಪ್ಲೇಸ್ನಿಂದ ಕೆಳಗಡೆಗೆ 3 ಇಂಚ್ ಆಗೋಷ್ಟು ಮಾರ್ಕ್ ಮಾಡಿಕೊಳ್ಳಿ. ಅದಾದ ಮತ್ತೆ ಈ ರೀತಿ ಶೇಪ್ ಕೊಡಿ. ಕೆಳಗಡೆಗೆ ಒಂದು ಸ್ಕೇಲ್ ಸಹಾಯದಿಂದ ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು. ಅದಾದ ಮತ್ತೆ ಇದನ್ನು ನಾವು ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಆ ರೀತಿ ಕಟ್ ಮಾಡಿಕೊಳ್ಳೋಣ. ನಾವು ಸ್ಲೀವ್ಸಿನ ಉದ್ದ ಮಾರ್ಕ್ ಮಾಡಿಕೊಳ್ಳುವಾಗ ಎಷ್ಟು ಉದ್ದ ಇರುತ್ತೋ ಅದಕ್ಕೆ 1 ಇಂಚ್ ಆಗೋಷ್ಟು ಆ್ಯಡ್ ಮಾಡಿ ಮಾರ್ಕ್ ಮಾಡಿಕೊಳ್ಬೇಕು. ನೋಡಿ, ಈ ಮೂಲೆಯಲ್ಲಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ಈಗ ನಾವು ಬ್ಯಾಕ್ ಟಾಪ್ ಇರುತ್ತಲ್ವ ಅದರ ನೆಕ್ನ ಕಟ್ ಮಾಡಿಕೊಳ್ಳೋಣ. ಅಂದರೆ ನಮಗೆ ಸ್ಟಿಚ್ ಮಾಡಬೇಕಲ್ವ ನೆಕ್ನ, ಅದಕ್ಕೆ ನಾನಿಲ್ಲಿ ಬಟ್ಟೆನ ತೆಕ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಟಾಪ್ನ ಸರಿಯಾಗಿ ಇಟ್ಟು ಒಂದು ವೇಸ್ಟ್ ಬಟ್ಟೆ ಮೇಲೆ ಅದಾದ ಮತ್ತೆ ಈ ರೀತಿ ಮಾರ್ಕ್ ಮಾಡಿಕೊಳ್ಬೇಕು. ಮಾರ್ಕ್ ಮಾಡಿದ ಮತ್ತೆ ಕೆಳಗಡೆ ಕೂಡ ಇನ್ನೊಂದು ಮಾರ್ಕ್ ಮಾಡಬೇಕು, 3/4 ಇಂಚ್ ಆಗೋಷ್ಟು ಬಿಟ್ಟು. ಈಗ ನಾವು ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ಕಟ್ ಮಾಡಿಕೊಳ್ಳೋಣ. ಫ್ರಂಟ್ ನೆಕ್ಕಿಗೆ ನಾವು ಅಗಲ ಸ್ವಲ್ಪ ಜಾಸ್ತಿ ಇಟ್ಕೊಳ್ಬೇಕು, ಯಾಕಂದರೆ ನಾನು ಫ್ರಂಟ್ ನೆಕ್ಕಿಗೆ ಒಂದು ಡಿಸೈನ್ ಮಾಡ್ತಾ ಇದ್ದೀನಿ. ಆದ ಕಾರಣ ನಾನು 1.5 ಇಂಚ್ ಆಗೋಷ್ಟು ಅಗಲನ ಕಟ್ ಮಾಡ್ತಾ ಇದ್ದೀನಿ. ಬ್ಯಾಕ್ ನೆಕ್ಗೆ ನಾವು 3/4 ಇಂಚ್ ಅಗಲನ ಕಟ್ ಮಾಡಿದ್ವಿ, ಫ್ರಂಟ್ ನೆಕ್ಗೆ ನಾವು 1.5 ಇಂಚ್ ಅಗಲನ ಕಟ್ ಮಾಡಿಕೊಳ್ಬೇಕು. ಅದಾದ ಮತ್ತೆ ನಾವಾಗ ಯೋಗ ಕಟ್ ಮಾಡಿದ ಮತ್ತೆ ಉಳಿದಿತ್ತಲ್ವ ಫ್ಯಾಬ್ರಿಕ್, ಅದರಲ್ಲಿ ಪಟ್ಟಿಗಳನ್ನ ತೆಕ್ಕೊಳ್ಬೇಕು. ನಾನಿಲ್ಲಿ 3 ಇಂಚ್ ಆಗೋಷ್ಟು 2 ಪಟ್ಟಿನ ತೆಕ್ಕೊಳ್ತಾ ಇದ್ದೀನಿ, 2 ಇಂಚಿನ 2 ಪಟ್ಟಿನ ತೆಕ್ಕೊಳ್ತಾ ಇದ್ದೀನಿ. ನೋಡಿ, ಫಸ್ಟ್ ಈ ರೀತಿ ಮಾರ್ಕ್ ಮಾಡಿಕೊಂಡು ಅದಾದ ಮತ್ತೆ ಸ್ಟ್ರೈಟ್ ಲೈನ್ ಹಿಡ್ಕೊಂಡು ಕಟ್ ಮಾಡಿಕೊಳ್ಬೇಕು. ನಾವೀಗ ಬ್ಯಾಕ್ ನೆಕ್ಗೆ ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಬ್ಯಾಕ್ ಕುರ್ತಿನ ಸೀದಾ ಇಟ್ಟು ಈ ಪಟ್ಟಿ ಇರುತ್ತಲ್ವ ಇದನ್ನು ಉಲ್ಟಾ ಇಟ್ಟು ಈ ರೀತಿ 1/4 ಇಂಚ್ ಆಗೋಷ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ಸ್ಟಿಚ್ ಮಾಡಿದ ಮತ್ತೆ ಈ ರೌಂಡ್ಗೆ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು, ಆ ಸ್ಟಿಚ್ ಕಟ್ ಆಗಬಾರ್ದು. ಅದಾದ ಮತ್ತೆ ಇದನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು. ಈಗ ನಾವು ಫ್ರಂಟ್ಗೆ ಯೋಕ್ನ ಅಟ್ಯಾಚ್ ಮಾಡಿಕೊಳ್ಳೋಣ. ಅದಕ್ಕೆ ನಾವಿಲ್ಲಿ ಈ ಬಟ್ಟೆ ಇರುತ್ತಲ್ವ ನಮ್ಮ ಕೆಳಗಡೆ ಕುರ್ತಿಯ ಬಟ್ಟೆ, ಅದನ್ನು ಈ ರೀತಿ ಹಾಫ್ ಫೋಲ್ಡ್ ಮಾಡಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ಈ ಪಿಂಕ್ ಕಲರ್ ಬಟ್ಟೆ ಇದೆ ಅಲ್ವಾ, ಅದು ಸೀದಾ ಇರಬೇಕು, ನಮ್ಮ ಯೋಕ್ ಪಾರ್ಟ್ ಉಲ್ಟಾ ಇರಬೇಕು. ನಾವಾಗ ಯೋಕ್ ಪಾರ್ಟ್ಗೂ ಕೂಡ ಸಣ್ಣದಾಗಿ ಕಟ್ ಮಾಡಿದ್ವಲ್ವಾ, ಅದನ್ನು ಇದನ್ನು ಈ ರೀತಿ ಸರಿಯಾಗಿ ಇಟ್ಟು 1/2 ಇಂಚ್ ಆಗೋಷ್ಟು 2 ಸ್ಟಿಚ್ನ ಮಾಡಿಕೊಳ್ಬೇಕು. ಈ ಸ್ಟಿಚ್ ಹಾಕ್ಕೊಂಡ ಮತ್ತೆ ಇದನ್ನೀಗ ಈ ರೀತಿ ಸೀದಾ ಮಾಡಿಕೊಂಡು ಇದ್ರ ಮೇಲೆ ಕೂಡ ಸ್ಟಿಚ್ ಹಾಕ್ಕೊಳ್ಬೇಕು. ನಾನು ನಮ್ಮ ಯೋಕ್ ಪಾರ್ಟ್ ಯಾವ ಕಲರ್ ಇದೆಯೋ ಆ ಕಲರ್ ಥ್ರೆಡ್ನ ತೆಕ್ಕೊಂಡಿದ್ದೀನಿ, ಅದ್ರ ಮೇಲೆ ಈ ರೀತಿ ಲೆವೆಲಾಗಿ ಸ್ಟಿಚ್ ಮಾಡಬೇಕು. ನೀವು ಬೇಕಿದ್ರೆ ಇಲ್ಲಿ ಡಿಸೈನಿ ಲೇಸ್ ಕೂಡ ಅಟ್ಯಾಚ್ ಮಾಡ್ಬೋದು, ಹಾಗೆ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ನಾವು ಫ್ರಂಟ್ ಪಾರ್ಟಿನ ನೆಕ್ನ ಜಾಯಿಂಟ್ ಮಾಡ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಈ ಫ್ರಂಟ್ ಪಾರ್ಟ್ನ ಉಲ್ಟಾ ಇಟ್ಕೊಳ್ಬೇಕು. ಈ ಪಟ್ಟಿ ಇರುತ್ತಲ್ವ ಇದನ್ನು ಕೂಡ ಉಲ್ಟಾ ಇಟ್ಕೊಂಡು ಈ ರೀತಿ 1/4 ಇಂಚ್ ಆಗೋಷ್ಟು ಸ್ಟಿಚ್ ಮಾಡಬೇಕು. ನಾವು ಬ್ಯಾಕ್ ಯಾವ ರೀತಿ ಸ್ಟಿಚ್ ಮಾಡಿದ್ವೋ ಅದೇ ರೀತಿ.
ಆದರೆ ನಾವು ಬ್ಯಾಕ್ ನೆಕ್ಗೆ ಒಳಗಡೆ ಮಡಿಸಿ ಹೊಲ್ಕೊಂಡಿದ್ವಿ, ಈ ಫ್ರಂಟ್ ನೆಕ್ಗೆ ನಾವು ಹೊರಗಡೆ ಮಡಿಸಿ ಹೊಲ್ಕೊಳ್ತಾ ಇದ್ದೀವಿ. ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ. ನಿಮಗೆ ಈ ರೀತಿ ಬೇಡದೇ ಇದ್ದರೆ ಹೊರಗಡೆಯಿಂದ ಸ್ಟಿಚ್ ಮಾಡಿ, ಅಂದರೆ ನಾವು ಬ್ಯಾಕ್ ಯಾವ ರೀತಿ ಸ್ಟಿಚ್ ಮಾಡಿದ್ದೀವೋ ಅದೇ ರೀತಿ ಸ್ಟಿಚ್ ಮಾಡಿ ಒಳಗಡೆ ಫೋಲ್ಡ್ ಮಾಡಿಕೊಳ್ಬೋದು. ಈ ರೀತಿ ಒಂದು ಸ್ಟಿಚ್ ಮಾಡಿದ ಮತ್ತೆ ಇದ್ರ ಮಧ್ಯೆ ಕೂಡ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ಕಟ್ ಮಾಡಿದ ಮತ್ತೆ ಇದನ್ನು ಕೂಡ ನಾವಾಗ ಫೋಲ್ಡ್ ಮಾಡಲಿಲ್ವ, ಅದೇ ರೀತಿ ಆಚೆಗಡೆ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡಿಕೊಳ್ಳೋಣ. ಸ್ಟಿಚ್ ಮಾಡುವಾಗ ಈ ಬಟ್ಟೆನ ಎಳೆಯೋದಕ್ಕೆ ಹೋಗಬಾರ್ದು, ಈ ರೀತಿ ಅಲ್ಲಿಂದಲ್ಲೇ ಮಡಿಸಿ ಹೊಲ್ಕೊಳ್ಬೇಕು. ನಮ್ಮ ಕೆಳಗಡೆ ಬಟ್ಟೆ ಕೂಡ ಎಳಿಬಾರ್ದು, ಈ ಮೇಲೆ ಹೊಲಿತಾ ಇದ್ದೀವಲ್ವ ಆ ಬಟ್ಟೆ ಕೂಡ ಎಳಿಬಾರ್ದು. ಎಳೆದ್ರೆ ಮಾತ್ರ ನಮಗೆ ಸ್ಟಿಚ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ, ಮತ್ತು ನೆಕ್ ಕೂಡ ಪರ್ಫೆಕ್ಟಾಗಿ ಬರೋದಿಲ್ಲ. ನೋಡಿ ಫ್ರೆಂಡ್ಸ್, ನಾನಿದ್ದೀನೀಗ ಹೊಲ್ಕೊಂಡಿದ್ದೀನಿ, ಈ ರೀತಿ ಕಾಣುತ್ತೆ. ನಾನಿಲ್ಲಿ ಸ್ವಲ್ಪ ಪೈಪಿಂಗ್ ಟೈಪ್ ಮಾಡಿದ್ದೀನಿ. ಇದನ್ನು ಯಾವ ರೀತಿ ಮಾಡೋದಂದರೆ, ನೀವು ಬಟ್ಟೆನ ಫೋಲ್ಡ್ ಮಾಡ್ತಾ ಇರ್ತೀರಲ್ವ, ಆಗ ಸ್ವಲ್ಪ ಈ ಸೈಡ್ಗೆ ಎಳ್ಕೊಳ್ಬೇಕು, ಆಗ ಪೈಪಿಂಗ್ ಥರ ಬರುತ್ತೆ. ನಾನು ಅದನ್ನು ಸ್ಲೀವ್ಸ್ ಮೇಲೆ ಮಾಡಿ ತೋರಿಸ್ತೀನಿ, ಆಗ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ. ಈಗ ನಾವು ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಅದಕ್ಕೆ ನಾವು ಫ್ರಂಟ್ ಪಾರ್ಟ್ನ ಸೀದಾ ಇಟ್ಕೊಳ್ಬೇಕು, ಬ್ಯಾಕ್ ಪಾರ್ಟ್ನ ಉಲ್ಟ ಇಟ್ಕೊಂಡು ಅರ್ಧ ಇಂಚ್ ಆಗೋಷ್ಟು ಮಾರ್ಜಿನ್ ಬಿಟ್ಟು ಎರಡು ಸ್ಟಿಚ್ನ ಮಾಡಿಕೊಳ್ಬೇಕು. ಈಗ ನಾನು ನಮ್ಮ ಕುರ್ತಿ ಎಂಡ್ಗೆ ವೆಲ್ವೆಟ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನಾನು ಆಗ 3 ಇಂಚಿನ ಸ್ಟ್ರಿಪ್ಸ್ನ ಕಟ್ ಮಾಡಲಿಲ್ವಾ, ಅದನ್ನು ನಾನೀಗ ಇಲ್ಲಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಮ್ಮ ಫ್ರಂಟ್ ಕುರ್ತಿ ಉಲ್ಟ ಇಟ್ಕೊಳ್ಬೇಕು, ಈ ವೆಲ್ವೆಟ್ನು ಕೂಡ ಉಲ್ಟ ಇಟ್ಕೊಂಡು ಈ ರೀತಿ 1/4 ಇಂಚ್ ಆಗೋಷ್ಟು ಡಬಲ್ ಸ್ಟಿಚ್ನ ಮಾಡಿಕೊಳ್ಬೇಕು. ಈ ಕೆಳಗಡೆ ಬಟ್ಟೆ ಪ್ಲೈನ್ ಇರೋಗೋಸ್ಕರ ನಾವು ಈ ರೀತಿ ಅಟ್ಯಾಚ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ನಮ್ಮ ಹತ್ರ ಬಟ್ಟೆ ಉಳಿದಿತ್ತು ಅಂದರೆ ಈ ರೀತಿ ಅಟ್ಯಾಚ್ ಮಾಡ್ಬೋದು. ಬಟ್ಟೆ ಇರಲಿಲ್ಲ ಅಂತಂದರೆ ಫ್ರಂಟ್ ಮಾತ್ರ ಅಟ್ಯಾಚ್ ಮಾಡೋಷ್ಟು ಬಟ್ಟೆ ಇತ್ತು ಅಂತಂದರೆ ಫ್ರಂಟ್ ಮಾತ್ರ ಅಟ್ಯಾಚ್ ಮಾಡ್ಕೊಳ್ಬೋದು, ಬ್ಯಾಕ್ ಅಟ್ಯಾಚ್ ಮಾಡದೇ ಇದ್ರೂ ತೊಂದರೆ ಇಲ್ಲ. ನಾನೀಗ ಎರಡು ಸೈಡು ಕೂಡ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾವಿದನ್ನು ಈ ರೀತಿ ಸೀದಾ ಮಾಡಿಕೊಂಡು ಈಗ ಇಲ್ಲಿ ಹೊಲ್ಕೊಳ್ಬೇಕು. ಫಸ್ಟ್ ನಾನು ಈ ರೀತಿ ಮಡಿಸಿದ ತಕ್ಷಣ ಇಲ್ಲಿ ಹೊಲ್ಕೊಳ್ತಾ ಇದ್ದೀನಿ. ಈ ರೀತಿ ಹೊಲಿಯೋದ್ರಿಂದ ನಾವು ಮೇಲೆ ಮಡಿಸೋದಕ್ಕೆ ಈಸಿ ಆಗುತ್ತೆ, ಎಳಿಬಾರ್ದು ಬಟ್ಟೆ. ನಾವು ಯಾವಾಗಲೂ ಸ್ಟ್ರಿಪ್ಸ್ ಅಟ್ಯಾಚ್ ಮಾಡುವಾಗ ಬಟ್ಟೆನ ಎಳಿಯೋದಕ್ಕೆ ಹೋಗಬಾರ್ದು, ಎಳೆದ್ರೆ ಮಾತ್ರ ನಮ್ಮ ಸ್ಟ್ರಿಪ್ಸ್ ಅಟ್ಯಾಚ್ ಮಾಡಿದಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ. ಈಗ ಇಲ್ಲಿ ಮೇಲೆ ನಾನು ಈ ರೀತಿ ಸ್ವಲ್ಪ ಫೋಲ್ಡ್ ಮಾಡಿ ಹೊಲ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನಾವೀಗ ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡಿದ್ದೀವೋ ಅದೇ ರೀತಿ ಬ್ಯಾಕ್ ಪಾರ್ಟ್ನು ಕೂಡ ಅಟ್ಯಾಚ್ ಮಾಡಿಕೊಳ್ಬೇಕು. ನಾನಿಲ್ಲಿ ಸ್ಲೀವ್ಸ್ಗೂ ಕೂಡ ಈ ರೀತಿ ಸ್ಟ್ರಿಪ್ಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನಾನಾಗ ಹೇಳಲಿಲ್ವಾ 2 ಇಂಚಿನ 2 ಪಟ್ಟಿನ ಕಟ್ ಮಾಡಿಕೊಳ್ಬೇಕು ಅಂತ, ಅದನ್ನು ನಾನೀಗ ಇದಕ್ಕೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಹಾಗೆ ನಮ್ಮ ತೋಳ್ನ ಉಲ್ಟ ಇಟ್ಕೊಳ್ಬೇಕು, ಮತ್ತು ಈ ಪಟ್ಟಿನ ಉಲ್ಟ ಇಟ್ಕೊಂಡು 1/4 ಇಂಚ್ ಆಗೋಷ್ಟು ಸ್ಟಿಚ್ ಮಾಡಿಕೊಳ್ಬೇಕು. ನಾನು ಸ್ಲೀವ್ಸ್ಗೆ ಪೈಪಿಂಗ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಅದು ಯಾವ ರೀತಿ ಅಂತಂದರೆ, ಈ ಹೊಲ್ದ ಮತ್ತೆ ಉಳಿದಿರುತ್ತಲ್ವ ಈ ಬಟ್ಟೆ, ಇದನ್ನು ನಾವು ಈ ರೀತಿ ಸ್ಟ್ರೈಟಾಗಿ ಮಾಡಿಕೊಂಡು ಈ ಬಟ್ಟೆನ ಈ ರೀತಿ ಮಡಿಸ್ಕೊಳ್ಬೇಕು. ನಮ್ಮ ಮಾರ್ಜಿನ್ ಬಟ್ಟೆ ಫಸ್ಟ್ ಮಡಿಸ್ಕೊಂಡು ಅದಾದ ಮತ್ತೆ ಈ ರೀತಿ ಮಡಿಸ್ಕೊಂಡ ತಕ್ಷಣ ಪೈಪಿಂಗ್ ತನ್ನಷ್ಟಿಗೆ ಬರುತ್ತೆ. ನಿಮ್ಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ, ಅಥವಾ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣ ಪೈಪಿಂಗ್ ಈಸಿಯಾಗಿ ಮಾಡಿಕೊಳ್ಬೋದು. ಇದೇ ರೀತಿ ನಾನಾಗ ನೆಕ್ಕು ಕೂಡ ಮಾಡಿಕೊಂಡಿದ್ದೆ. ಈಗ ನಾನು ಇದನ್ನು 2 ಸ್ಲೀವ್ಸ್ ಮೇಲೂ ಕೂಡ ಈ ರೀತಿ ಮಾಡ್ಕೊಳ್ತೀನಿ. ಆ ಪೈಪಿಂಗ್ ಮೇಲೆ ಒಂದು ಸ್ಟಿಚ್ ಮಾಡಿಕೊಳ್ಬೇಕು, ಅಂದರೆ ಗ್ರೀನ್ ಕಲರ್ ಫ್ಯಾಬ್ರಿಕ್ ಇದೆ ಅಲ್ವಾ ಅದ್ರ ಮೇಲೆ. ನೋಡಿ ಫ್ರೆಂಡ್ಸ್, ನಮ್ಮ ಪೈಪಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದನ್ನು ಕೂಡ ಬಟ್ಟೆ ಹಿಡಿದಿರ 1/4 ಇಂಚ್ ಆಗೋಷ್ಟು ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡಿಕೊಳ್ಬೇಕು. ನೋಡಿ, ನಮ್ಮ ಕುರ್ತಿಗೀಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಆಗ ನಾನು ಸ್ಲೀವ್ಸ್ ಕಟ್ ಮಾಡುವಾಗ ಒಂದು ಸಣ್ಣದಾಗಿ ಕಟ್ ಮಾಡಿದ್ದಲ್ವ, ಅದನ್ನು ಈ ಶೋಲ್ಡರ್ ಹತ್ರ ಇಟ್ಟು ಈ ರೀತಿ ಹೊಲ್ಕೊಳ್ಬೇಕು.
ಅರ್ಧ ಇಂಚ್ ಆಗೋಷ್ಟು ಮಾರ್ಜಿನ್ ಬಿಟ್ಟು ಸ್ಟಿಚ್ ಮಾಡಬೇಕು. ನೋಡಿ, ನಾವು ಇಲ್ಲಿಂದ ಈ ರೀತಿ ಶುರು ಮಾಡಿ ಈ ರೀತಿ ಹೊಲ್ಕೊಂಡು ಹೋಗಬೇಕು. ಇದೇ ರೀತಿ ಆ ಸೈಡ್ ಕೂಡ ಅಟ್ಯಾಚ್ ಮಾಡಿಕೊಳ್ಬೇಕು. ನಾನಿಲ್ಲಿ ಕುರ್ತಿ ಫಿಟ್ಟಿಂಗ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಫಸ್ಟ್ ಕುರ್ತಿನ ಸರಿಯಾಗಿಟ್ಟು ಅದ್ರ ಸೈಡ್ಗೆ ಪಿನ್ ಹಾಕ್ಕೊಳ್ಬೇಕು. ಅದಾದ ಮತ್ತೆ ಫಸ್ಟ್ ಸ್ಲೀವ್ಸ್ನ ಅಳತೆ ಮಾರ್ಕ್ ಮಾಡಿಕೊಳ್ಬೇಕು. ಫಸ್ಟ್ ನಾನಿಲ್ಲಿ ಸ್ಲೀವ್ಸಿನ ಅಗಲನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದಾದ ಮತ್ತೆ ಈ ಶೋಲ್ಡರಿಂದ ಕೆಳಗಡೆಗೆ 5.5 ಇಂಚ್ನ ಮಾರ್ಕ್ ಮಾಡಿಕೊಳ್ಬೇಕು. ಇದೇ ರೀತಿ ನಿಮ್ಮ ಅಳತೆ ಟಾಪಲ್ಲಿ ಕೂಡ ಮಾಡ್ಕೊಳ್ಳಿ. ಅದಾದ ಮತ್ತೆ ಈ ರೀತಿ ಮಾರ್ಕ್ ಮಾಡಿರ್ತೀವಲ್ವ, ಅಲ್ಲಿಂದ ಸೈಡ್ಗೆ ಎಷ್ಟು ಅಳತೆ ಇದೆ ಅಂತ ನಿಮ್ಮ ಅಳತೆ ಟಾಪಲ್ಲಿ ನೋಡಿಕೊಂಡು ಅದಾದ ಮತ್ತೆ ಇಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು. ನಮ್ಮ ಚೆಸ್ಟ್ ಇದೆ ಅಲ್ವ, ಇಲ್ಲಿ 2 ಇಂಚ್ ಆಗೋಷ್ಟು ಒಳಗಡೆಗೆ ಈ ರೀತಿ ಮಾರ್ಕ್ ಮಾಡಬೇಕು. ನಾವು ಮಾರ್ಜಿನ್ 2 ಇಂಚ್ ಬಿಟ್ಟಗೋಸ್ಕರ 2 ಇಂಚ್ ಮಾರ್ಜಿನ್ನೇ ಇಲ್ಲಿ ಕೂಡ ಮಾರ್ಕ್ ಮಾಡಬೇಕಿರೋದು. ಈ ಮಾರ್ಕ್ ಮಾಡಿರೋದನ್ನೆಲ್ಲ ಈ ರೀತಿ ಸ್ಟ್ರೈಟ್ ಮಾಡ್ಕೊಂಡು ಹೋಗಬೇಕು. ಈಗ ನಾವು ಇಲ್ಲಿ ಕೂಡ 2 ಇಂಚ್ ಆಗೋಷ್ಟು ಮಾರ್ಕ್ ಮಾಡಿಕೊಳ್ಬೇಕು. ಅದಾದ ಮತ್ತೆ ಶೋಲ್ಡರಿಂದ 19.5 ಇಂಚು ಕೆಳಗಡೆಗೆ ಮಾರ್ಕ್ ಮಾಡಿ ಅಲ್ಲಿ ಕೂಡ 2 ಇಂಚ್ ಆಗೋಷ್ಟು ಮಾರ್ಕ್ ಮಾಡಿಕೊಳ್ಬೇಕು. ಇದೇ ರೀತಿ 2 ಸೈಡ್ಲು ಕೂಡ ಮಾರ್ಕ್ ಮಾಡಿಕೊಳ್ಬೇಕು. ನಾವೀಗ ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಸ್ಲೀವ್ಸಿಂದ ಶುರು ಮಾಡಿ 19.5 ಇಂಚು ಮಾರ್ಕ್ ಮಾಡಿದ್ವಲ್ವ, ಅಲ್ಲಿವರೆಗೂ ಈ ರೀತಿ ಸ್ಟಿಚ್ ಮಾಡಿ ಅಲ್ಲಿ ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಿ ವಾಪಸ್ ರಿವರ್ಸ್ ಈ ರೀತಿ ಹೊಲ್ಕೊಂಡು ಹೋಗಬೇಕು. ಓಪನ್ ಸ್ಟಿಚ್ ಮಾಡೋದಕ್ಕೆ ನಾನಿಲ್ಲಿ ಈ ಸ್ಟಿಚ್ ಇದೆ ಅಲ್ವಾ, ಇಲ್ಲಿಂದ ಈಚೆ ಸೈಡ್ಗೆ 1 ಇಂಚ್ ಆಗೋಷ್ಟು ಈ ರೀತಿ ಮಾರ್ಕ್ ಮಾಡ್ತಾ ಇದ್ದೀನಿ. ಕೆಳಗಡೆಗೆ ಅಗಲ ನಿಮ್ಮ ಅಳತೆ ಟಾಪಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಬೇಕು. ಅದಕ್ಕೆ 2 ಇಂಚ್ ಆಗೋಷ್ಟು ಪ್ಲಸ್ ಮಾಡಿ ಅದನ್ನು ಅರ್ಧ ಮಾಡ್ಕೊಳ್ಳಿ. ಅರ್ಧನ ಈ ಟಾಪ್ ಇರುತ್ತಲ್ವ, ಈ ಟಾಪಿನ ಮಧ್ಯದಲ್ಲಿ ಇಟ್ಟು ಆಚೆ ಸೈಡ್ ಈಚೆ ಸೈಡ್ ಮಾರ್ಕ್ ಮಾಡ್ಕೊಳ್ಬೇಕು. ನನ್ನ ಟಾಪಿನ ಸರಿಯಾದ ಅಳತೆ 20 ಇಂಚು, ಅದಕ್ಕೆ 2 ಇಂಚು ಪ್ಲಸ್ ಮಾಡಿದಾಗ 22 ಇಂಚ್ ಆಗುತ್ತೆ. ಅದರ ಅರ್ಧ 11 ಇಂಚು. ಆ 11 ಇಂಚಿನ ಈ ಕುರ್ತಿಯ ಮಧ್ಯದಲ್ಲಿ ಇಟ್ಟು ಆಚೆ ಸೈಡ್ ಈಚೆ ಸೈಡ್ ಮಾರ್ಕ್ ಮಾಡ್ಕೊಳ್ಬೇಕು. ನಾವು ಮೇಲೆ ಮಾರ್ಕ್ ಮಾಡ್ಕೊಂಡ್ವಲ್ವ ಅದೇ ರೀತಿ, ಅದಾದ ಮತ್ತೆ ಈ ಮೇಲೆ ಮಾರ್ಕ್ ಮಾಡಿದ್ದನ್ನು ಕೆಳಗಡೆನೂ ಈ ರೀತಿ ಸ್ಟ್ರೈಟಾಗಿ ಲೈನ್ ಎಳ್ಕೊಳ್ಬೇಕು. ನಾವು ಕೆಳಗಡೆ ಸ್ಟ್ರೈಟಾಗಿ ಮಾರ್ಕ್ ಮಾಡಿದ್ವಲ್ವ, ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡುವಾಗ ನಮ್ಮ ಟಾಪ್ ಲೆವೆಲ್ ಆಗಿದೆಯಾ ಇಲ್ವಾ ಅಂತ ನೋಡ್ಕೊಂಡ್ಬಿಟ್ಟು ಕಟ್ ಮಾಡಬೇಕು. ಅದಾದ ಮತ್ತೆ ನೋಡಿ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಕೆಳಗಡೆ ಓಪನ್ನ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಇಷ್ಟರವರೆಗೂ ಬಂದ ಮತ್ತೆ ಇಲ್ಲಿ ಸರಿಯಾಗಿ ಫೋಲ್ಡ್ ಮಾಡಿ ಡಬಲ್ ಫೋಲ್ಡ್ ಮಾಡಿ ಸ್ವಲ್ಪ ಮೇಲೆವರೆಗೆ ಹೊಲ್ಕೊಳ್ಬೇಕು. ನಮ್ಮ ಕಟ್ಟಿದೆಯಲ್ವ, ಅಲ್ಲಿಂದ ಸ್ವಲ್ಪ 1/2 ಇಂಚ್ ಆಗೋಷ್ಟು ಮೇಲೆವರೆಗೆ ಹೊಲ್ಕೊಂಡು ಈ ರೀತಿ ಮಿಷಿನ್ನ ಸ್ಟಾಪ್ ಮಾಡಿ ಈ ರೀತಿ ಬಾಕ್ಸ್ ಆಗಿ ಹೊಲ್ಕೊಳ್ಬೇಕು. ಅದಾದ ಮತ್ತೆ ವಾಪಸ್ ಮಿಷಿನ್ನ ಸ್ಟಾಪ್ ಮಾಡಿ ಈ ರೀತಿ ಸರಿ ಮಾಡಿಕೊಂಡು ಡಬಲ್ ಫೋಲ್ಡ್ ಮಾಡಿ ವಾಪಸ್ ಹೊಲ್ಕೊಳ್ಬೇಕು. ಇದೇ ರೀತಿ 2 ಸೈಡ್ಲು ಕೂಡ ಹೊಲ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನನ್ನ ಕುರ್ತಿಯ ಫೈನಲ್ ಲುಕ್ ಈ ರೀತಿ ಕಾಣುತ್ತೆ. ಇವತ್ತಿನ ವಿಡಿಯೋದಲ್ಲಿ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಈ ಕುರ್ತಿಯ ಮಧ್ಯದಲ್ಲಿ ಈ ಥರದ್ದೊಂದು ಟಾಜಲ್ನ ಅಟ್ಯಾಚ್ ಮಾಡಿದ್ದೀನಿ. ಇದನ್ನು ನಾನು ಮನೆಯಲ್ಲೇ ಮಾಡಿರೋದು. ಇದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಮಾಡಿ ತೋರಿಸಿದ್ರೆ ವಿಡಿಯೋ ತುಂಬ ದೊಡ್ಡದಾಗ್ತಿತ್ತು, ಆಲ್ರೆಡಿ ತುಂಬ ದೊಡ್ಡದಿದೆ. ಆದ ಕಾರಣ ಇದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.